ಹೇಳ್ಬೇಡ, ನಾವು ಹೇಳಿಲ್ಲ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರ್ತದ ಹೇಳ್ಬಲ್ಲ. ವಿಜಯೇಂದ್ರ ಏನೇನೋ ಕರೋನಾದಾಗ ಎಟ್ಟು ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ. ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನೂ ಮಹತ್ವ ಇಲ್ಲ. ಮತ್ತು ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ಕೆ ಕಾರಣ ಯಾರು? ವಿಜಯೇಂದ್ರ. ಯಾವುದಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡಿದ್ರು. ವಿಜಯೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ. ನಿನ್ನೆ ಡಿ ಕೆ ಶಿವಕುಮಾರ ಸ್ವಾಮಿ, ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ. ಇವೆಲ್ಲ ಸುಮ್ಮನೆ ನಾಟಕೀಯ. ನೀವು ನನಗೆ ಬೈದಿ ಸರ, ನೀವು ಬೈಲಾರ್ದನ್ನ ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಹೋಯ್ತಾರೆ. ಅವ್ರು ದೊಡ್ಡವರು ಹಿರಿಯರು, ನಾ ಏನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯದ ಅಷ್ಟು ಸತ್ಯನೇ ಐತಿ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಸುಮ್ಮನೆ ನಾಟಕೀಯ ಇದು ಐತಿ. ತನಿಖೆ ಎಲ್ಲ ಆಗಬೇಕು. ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಮ್ಮಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ. ಎಚ್ ಕೆ ಪಾಟೀಲರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ. ಎಷ್ಟು ಬಡವರ ರೊಕ್ಕ ತಿಂದಾರ, ಮಾಸ್ಕ್ದಾಗ ಎಷ್ಟು ತಿಂದಾರೆ, ಎಲ್ಲನೂ ತನಿಖೆ ಆಗಲಿ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕತ್ತಾರಲ್ಲ, ಎಲ್ಲ ಭ್ರಷ್ಟಾಚಾರ ವಿರುದ್ಧೂ ತನಿಖೆ ಆಗ್ಬೇಕು. ಅದು ಯಾವುದೇ ಇವತ್ತು ಹೇಳ್ತಾರೋ ಇದರಲ್ಲಿ, ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ, ಅವ್ರು ಏನು ಹೇಳ್ತಾರೆ, ನಿಮ್ಮದು ಭವಿ ಇದರಲ್ಲಿ ಹಗರಣ ಆಗಿದೆ, ತಾಂಡಾ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ, ತೆಗೀರಪ್ಪ. ಹಂಗಾದರೆ ಎಲ್ಲರದು ತುಡುಗರದು ಎಲ್ಲರದು ಒಂದು ಹೊರಗೆ ಬರಲಿ. ಸುಮ್ಮನೆ ಏನಾಗ್ಬಿಟ್ಟಿದೆ ಅಂದರೆ, ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡ್ಕೊಟ್ಟು ಹೋಗೋದು ಬೇಡ. ನಾ ಹೈಕಮಾಂಡಕ್ಕೂ ಹೇಳ್ತೇನೆ, ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ? ಹಾಗಾದರೆ ನರೇಂದ್ರ ಮೋದಿ ಅವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ, ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭ್ರಷ್ಟಾಚಾರನೇ ಯಾರು ವಿಜಯೇಂದ್ರ ಅದಾನೆ. ವಿಜಯೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ, ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರೆ. ಸುಮ್ಮನೆ ನನ್ನ ಮುಂದೆ ಡಿ ಕೆ ಶಿವಕುಮಾರ್ ಬಲ್ಲಿ ಇಟ್ಟು ಫೈಲನ್ನು ವಿಜಯೇಂದ್ರ ಸಹಿ ಮಾಡಿಸ್ಕೋತ ನಾವು ದರಣಿ ಕೂತೀವಿ ಬಾಯಿಯೊಳಗೆ. ಒಬ್ಬ ರಾಜ್ಯಾಧ್ಯಕ್ಷ ಅದಾವ, ದರಣಿ ಕೂತಾಗ ವಿರೋಧ ಪಕ್ಷದ ನಾವು ಏನಿದ್ದೀವಿ ಅದರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷದ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು. ದರಣಿ ಇದ್ದಾಗ ಯಾರೇ ಶಾಸಕರು ಏನಿರ್ತಾರೆ ಪಾಪ ನಿಂತಿರ್ತಾರೆ, ಇವ್ರು ಹೋಗಿ ಅಲ್ಲಿ ಅರ್ಧ ತಾಸುಗಟ್ಟಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಳ್ಟಿ ಹೊಡಿತಾರೆ. ಅವನು ತಕ್ಷಣ ಮಂಜೂರಿಸಿದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ. ನಿನ್ನೆ ಎದುರು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇವರಪ್ಪನ ಇದು ಐತಿ, ಇವ್ರು ಅದನ್ನು ತೆಗಿತೀನಿ ತೆಗಿದ್ದೆ, ನಿಂದು ಏನೈತಿ ಅವ್ರದ್ದೇನೈತಿ ಎಲ್ಲನೂ ತೆಗೀರಿ, ರಾಜ್ಯದ ಜನರು ಕೊಡ್ತಾ ಇಲ್ಲ. ನೀವಿಬ್ಬರು ಭ್ರಷ್ಟ ಇದ್ದೀರಿ, ವಿಜೇಂದ್ರನು ಭ್ರಷ್ಟ ಅದಾನ, ಡಿ ಕೆ ಶಿವಕುಮಾರ್ ಭ್ರಷ್ಟ. ನಿಮ್ಮೆಲ್ಲ ಉದ್ಯೋಗದ ಇಬ್ಬರು ಕೂಡಿ ನೀವು ಬಿಸ್ನೆಸ್ಸು ಮಾಡ್ತೀರಿ, ಇಲ್ಲಿ ಎರಡು ರಾಜಕೀಯ ಪಕ್ಷದ ನೇತೃತ್ವ ತಗೋತೀರಿ, ಅಧ್ಯಕ್ಷರಾಗಿರಿ, ನಿಮಗೇನು ನೈತಿಕತೆ ಇದೆ? ಯಡಿಯೂರಪ್ಪ ಅಂತೂ ಖರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು, ಅವ್ರ ಮ್ಯಾಗ ಗಂಭೀರ ಆರೋಪ ಇದೆ, ಪ್ರಕರಣ ಇವತ್ತು ಕೋರ್ಟ್ ಬಂದಿದೆ. ಇವತ್ತು ಪಾರ್ಟಿ ಹೇಳಬೇಕು, ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರ್ದತ್ತೆ. ಯಡಿಯೂರಪ್ಪಗೆ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ, ಬಂದು ಅಲ್ಲಿ ಭಾಷಣ ಮಾಡ್ತಾರೆ. ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕತ್ತೆ, ಮೈಸೂರು ಮುಟ್ಟಿದ್ರಾಗ ರಾಜೀನಾಮೆ ಕೊಡಬೇಕತ್ತೆ. ನಿಮ್ಮ ಹಗರಣಗಳು ಎಟ್ಟದ ಮೊದಲು ನೋಡ್ಕೋರಿ. ನಾ ಹೈಕಮಾಂಡಿಗೆ ಕೇಳ್ತೀನಿ, ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತಿರೋ ಅಥವಾ ಅವ್ರ ಮ್ಯಾಗೆ ಕ್ರಮ ತಗೋತೀರ? ಇದು ಹೋರಾಟ ಏನಿದೆ, ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡಾರೆ, 85 ಕೋಟಿನೂ ಆಗಿದೆ, 187 ಕೋಟಿಗಳು 85 ಕೋಟಿ ಆಗಿದೆ. ಒಪ್ಪಿಕೊಂಡ ಮ್ಯಾಗ ಬಿ ಜೆ ಪಿಯವರು ವಾಲ್ಮೀಕಿ ಬಗ್ಗೆ ಯಾಕೆ ಮೌನದಾರೆ? ನಮ್ಮ ಪಕ್ಷದವರು ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಅದು ಹಣ ರಾಯಬರೇಲಿ ಇಲೆಕ್ಷನ್ಗೆ ಹೋಗಿದೆ, ತೆಲಂಗಾಣ ಇಲೆಕ್ಷನ್ಗೆ ಹೋಗಿದೆ, ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೆ ಹೋಗಿದೆ, ಪ್ರದೇಶ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ. ಕೇವಲ ನಾಗೇಂದ್ರ ಒಬ್ಬರೇ ಮಾಡಿಲ್ಲ, ನಿಗಮದ ಅಧ್ಯಕ್ಷ ಮಾಡಿಲ್ಲ, ಎಮ್ ಡಿ ಮಾಡ್ಯಾರ. ಎಲ್ಲ ಅದರ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ, ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ, ಅದನ್ನು ಮುಚ್ಚಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು, 187 ಕೋಟಿ ರೂಪಾಯಿ ನಾವು ವಿಧಾನಸಭೆದಾಗ ಹೇಳೀನಿ. ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತೀವಿ. ಎಷ್ಟು 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹೋಗ್ತೀವಿ, 187 ಕೋಟಿ ಅದನ್ನು ಬಿಡ್ತಾರೆ. ಇದು
ಮೈಸೂರು ಹಗರಣ ಆತಾರೆ. ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಎಷ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ. ಇವರು ಒಬ್ಬ ಶಿಷ್ಯ ಇದ್ದ ರಾಜೀವ್ ಅತ್ತಳಿ, ಅವ ಯಾಕೆ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ? ಇವಕ್ಕೆಲ್ಲ ಉತ್ತರ ಹೇಳಿ ಇವರು ಪಾದಯಾತ್ರೆ ನೇತೃತ್ವ ತಗೋಲಿ. ಇಬ್ಬರು ಒಪ್ಪಂದ. ಈಗ ಅದೇ ನಾಗರಾಮ ಅಂದ್ರೆ ವಿಜಯೇಂದ್ರ ಸಿದ್ದರಾಮಯ್ಯನವ್ರಿಗೆ ಬೆನ್ನ ಅಂತ ಅಂದ್ರೆ ಸಿದ್ದರಾಮಯ್ಯ ನಾ ಕಿವಿ ಮಾತು ಹೇಳೋದೇನಂದ್ರೆ, ನೀವು ಮಾಡಿದ್ದ ಉಪಕಾರವನ್ನು ವಿಜಯೇಂದ್ರ ಸರಿಯಾಗಿ ತೀರ್ಸ್ಯಾನೆ. ಅದಕ್ಕೆ ನಿಮಗೇನಾದ್ರು ಸಿದ್ದರಾಮಯ್ಯನವ್ರಿಗೆ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತು ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲಿಲ್ಲ, ನೀವು ಇದ್ರೆ ಎಲ್ಲ ತನಿಖೆ ಮಾಡ್ತೀರಿ ವಿಜಯೇಂದ್ರದ್ದು. ವಿಜಯೇಂದ್ರ ಕರೋನಾದಾಗ ಎಟ್ಟಾಗೈತೆ ಅಂತ ಹೇಳಿ ಮಾವಾಗೆ ಹೇಳಿನಿ. ನನಗೆ ಆಯ್ಕೆ ಮಾಡೋದವರು ಲೋಕಸಭೆ ಚುನಾವಣೆ ಏನೂ ಮಾತಾಡ್ಬೇಡ ಅಂತಿದ್ರು ಸುಮ್ಮಿದ್ದೆ. ಈಗ ಮತ್ತೆ ಇವನು ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡ್ದವ್ರು ಹೇಳ್ತಾರಂದ್ರೆ ಮತ್ತೆ ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗಲಿಕ್ಕೆ ತಯಾರಿಲ್ಲ. ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು. ಬರೀ ಅಂದ್ರೆ ಹೈಕಮಾಂಡದವರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು. ಇದನ್ನು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿ ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿರಿ. ಇದೇನು ನಡೆದದ ಒಟ್ಟಾರೆ, ನಾವು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ, ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ, ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೇ. ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪಂದೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಗಟ್ಟಿ ಮಾಡಲಿಕ್ಕೆ ಆ ಯಾವ ಅರ್ಹತೆಯೇ ಇಲ್ಲ. ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ? ಸಿದ್ದರಾಮಯ್ಯ ದಮ್ಮಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸಹಿ ಮಾಡ್ಯಾರು, ವಿಜೇಂದ್ರ ಸಹಿ ಮಾಡ್ಯಾರು? ಅದನ್ನು ಎಲ್ಲ ಇದಕ್ಕೆ ಕೊಡಲಿ, ಎಫ್ ಎಸ್ ಎಲ್ ಕೊಡಲಿ. ಎಷ್ಟು ಫೈಲ್ಗಳದಾವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸಹಿಗಳೇನದಾವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವ ಅಥವಾ ವಿಜೇಂದ್ರ ಅದಾವನು ತನಿಖೆ ಮಾಡಿ. ಬರೀ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರೋದಿಲ್ಲ. ನಾವಂತರೂ ಗಟ್ಟಿಯಾಗಿದ್ದೀವಿ. ಹಿಂಗೆಲ್ಲ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡವ್ರೆ. ನಾವು ಯಡಿಯೂರಪ್ಪ ಮಾಡಿದ್ರು ಮಾಡವ್ರೆ, ವಿಜೇಂದ್ರ ಮಾಡಿದ್ರು ಮಾಡವ್ರೆ, ಅಶೋಕ್ ಮಾಡಿದ್ರು ಮಾಡವ್ರೆ. ನೀವೆಲ್ಲ ವಿಧಾನಸಭೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ, ನಮ್ಮ ಮುಂದೆ ಸಹಿ ಮಾಡಿಸ್ಕೋತೀರಿ. ನೀವು ಒಳಗೆ ಬಿ ಎಸ್ ಮೀಟಿಂಗ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇರ್ತಿರ್ತದೆ, ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡಿರ್ತೀರ ಕೂಡ. ನೀವೇ ಡೈರೆಕ್ಷನ್ ಕೊಡ್ತೀರಿ. ಏನು ಡೈರೆಕ್ಷನ್ ಕೊಡ್ತೀರಿ? ವಿಜೇಂದ್ರ ಸರ್, ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ, ನಾವು ಧರಣಿ ಕುಂಡಿರ್ತೀವಿ, ಅಡ್ಜರ್ನ್ ಮಾಡಿರಿ. ನೀವು ಬಿ ಎಸ್ ಸಿ ಮೀಟಿಂಗ್ನ ಮಾತಾಡೋದು ಅಂದ್ರೆ ರಾಜ್ಯದ ಬಿಂಗೂಲ ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅಂತ ತಮ್ಮ ಪ್ರಾಣ ಕೊಡ್ಲಾಕತ್ತಾರೆ. ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಾಕತ್ತದೆ, ಸುಮ್ಮ ಸುಮ್ಮನೆ ಕೇಸ್ ಹಾಕ್ಲಾಕತ್ತಾರೆ. ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ. ನೀವಿದ್ರೆ ಅಲ್ಲಿ ಹಲಕಿಸ್ಕೋತ ಅವ್ರು ದೊಡ್ಡ ನೀವು ಕೆಲಸ ಅವ್ರು ಮಾಡ್ಕೋತೀನಿ. ನಾನಂತರೂ ಎಲ್ಲಿ ಹೋಗಲ್ಲ. ನಾ ಸಿದ್ದರಾಮಯ್ಯನವ್ರ ಮುಖ ಬರೇ ವಿಧಾನಸಭಾದಾಗ ಅಟ್ಟೆ ನೋಡೀನಿ. ಅದನ್ನು ಬಿಟ್ಟು ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ಸಹಿ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು, ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಇದು. ನೀವು ನನಗೆ ಬಾಯಿಗೆ ಬೈದಂಗೆ ಬೈರಿ, ಏ ಕುಚನದಲ್ಲಿ ಬೈರಿ. ಮೊನ್ನೆ ನಾನು ಹೇಳಿಬಿಟ್ಟಿಲ್ಲ, ನನ್ನ ಬಳಿ ವಿಡಿಯೋ ಇಟ್ಟೀನಿ ಈ ಡಿ ಕೆ ಶಿವ ನಾನು ಅಂತ. ವಿಜಯೇಂದ್ರನಾಗ ಹಲ್ಕಾ ಸಿ ಡಿಗಳು ಇಡುವಲ್ಲ ನಾನು. ಇವರು ಸಹಿ ಮಾಡಿಸ್ಕೊಂಡಿದ್ದು, ಅವನ ಜೊತೆ ಹಲ್ಟಿ ಹೊಡಿದು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದಿಟ್ಟೀನಿ. ಒಬ್ಬ ದಲಿತ ಪಿ ಎಸ್ ಐ, ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೆ. ಪಾಪ ವಾಲ್ಮೀಕಿ ಎದುರಾಗ ಒಬ್ಬ ದಲಿತ ನೇಣು ಹಾಕ್ಕೊಂಡ. ನಿನ್ನೆ ಪರಶುರಾಮ್ ಅಲ್ರಿ ಪಿ ಎಸ್ ಐ, ಅವನಿಗೆ ದಿನ ಲಂಚ ಕೊಡ್ರಿ, ದಿನ ಲಂಚ. ಒಂದು ವರ್ಷ ಆಯ್ತಂದರೆ ಎಮ್ ಎಲ್ ಎಗಳ ಕೆಲಸ ಏನಾಗೈತಿ? 11ನೇ ತಿಂಗಳಿಗೆ ವ್ಯವಹಾರ ಚಾಲು ಪಿ ಎಸ್ ಐಗಳು. ಅವ ಪಾಪ ಅವ ಹೋಗಿ ಉರ್ಲಾಕೊಂಡ. ಅವನದು ಅವನದು ಅಲ್ಲಿ ಕಂಪ್ಲೇಂಟ್ ಲಾಜ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಎಸ್ ಪಿ ಹೌದಲ್ಲ ರೀ ಅದು. ಹ್ಞೂ, ಈಗಾಗೈತಿ ಏನಾಗ ನಾ ಟ್ವೀಟ್ ಮಾಡಿದ ಮ್ಯಾಗ ಹೌದಲ್ಲ ರೀ. ಹ್ಞೂ, ಹೆಂಗೆ ಪರಿಸ್ಥಿತಿ ಹೆಂಗೆ ಬಂದ ನೋಡಿ. ಪಿ ಎಸ್ ಐ ಉರ್ಲು ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ರ ಭ್ರಷ್ಟಾಚಾರ ಮಾಡೋದ್ರಿ ನೀವು? ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರುತ್ತಾರೆ. ಅಂಥವ್ರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ. ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು
ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದವ್ರ ರಕ್ಷಣೆ ಇಲ್ಲ, ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ. ಈ ಸರ್ಕಾರನ ನನಗನ್ನಿಸ್ತೈತೆ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋ ಪರಿಹಾರ ಅಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ದಂಗೆ. ನಾ ಹೇಳೋದು ಕರ್ನಾಟಕ ವಿಧಾನಸಭೆನ ವಿಸರ್ಜನೆ ಮಾಡಿವಿ, ಮತ್ತೊಮ್ಮೆ ಜನರ ಬಳಿ ಹೋಗ್ಬಿಡು. ನೀವೆಲ್ಲ ರಂಗದಾಗ ವಿಫಲರಾಗಿರಿ. ಗ್ಯಾರಂಟಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರಲಾಗೈತಿ. ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ಯೋಚರ್ ನೀನು ಹೇಳ್ಯಾರ ನಾವು ಅಕ್ಕಿ ಕೊಡ್ಲಕ್ಕೆ ತಯಾರಿದ್ದೀವಿ ಅಂತೇಳಿ, ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ. ಯಾವ ಯೋಜನೆ ಇವತ್ತು ಸಕ್ಸಸ್ ಆದವು, ಅದು ಏನು ಫ್ರೀ ಬಸ್ ಹೆವಿ ಲಾಸ್ನಾಗೈತಿ, ಡೀಸೆಲ್ ಬಿಲ್ ಕೊಡ್ಲಕ್ಕಾಗಲಾಗೈತಿ, ಗಾಡಿಗಳು ಡೀಸೆಲ್ ಇಲ್ಲಾರ್ದಕ್ಕೆ ರಸ್ತೆಯೊಳಗೆ ನಿಲ್ಲಕತ್ತಾವು, 1 ವರ್ಷಕ್ಕೆ 65,000 ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ. ದಲಿತರು, ಮುಗ್ಧ ಜನರು, ಹಿಂದೂಗಳ ಆತ್ಮಹತ್ಯೆ ಕಗ್ಗೊಲೆ ಆಗ್ತಾಯಿದೆ. ಅದಕ್ಕೆ ನಾವು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಡ್ರಿ. ಇದಕ್ಕಿಂತ ಭಯಾನಕ ಆಗ್ತದೆ. ನೀವು ಬೇಕು, ಅದು ಬ್ಯಾಡ್ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ, ಮತ್ತೊಮ್ಮೆ ರಾಜ್ಯದ ಚುನಾವಣೆ ಹೋಗೂ. ನಾವು ನಮ್ಮ ಪಕ್ಷದವ್ರಿಗೆ ಹೇಳ್ತೀವಿ, ಇಂಥ ಭ್ರಷ್ಟ ಅಧ್ಯಕ್ಷ ನೀವು ತೆಗೆದಾಕ ನೋಡ್ಬೇಕು. ಹೈಕಮಾಂಡ್ದವ್ರು ವಿಚಾರ ಮಾಡ್ಬೇಕ್ರಿ. ಹೈಕಮಾಂಡ್ದವ್ರು ಹೀಗೆ ಬಿಟ್ರೆ ಭ್ರಷ್ಟಾಚಾರ ಎಲ್ಲ ಯತ್ನಾಳ ಪಕ್ಷ ವಿರೋಧಿ ಮಾತಾಡೋ ಹೊರಗೆ ಹಾಕ್ರಿ. ನಾ ಹೇಳ್ತೀನಿ ರಾಜ್ಯದ ಜನರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡಕತ್ತೀನಿ. ಅದಕ್ಕೆ ನನಗೆ ಅದೇ ಮಾಡಿರಿ ಒಂದು. ನಿಮ್ಗೆ ವಿಜಯಂತರ ಇಡೀ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿತ್ತಂದ್ರೆ ಯತ್ನಾಳ ಮೇಲೆ ಕ್ರಮ ತಗೋರಿ. ಹೆಚ್ಚಿದೆ, 90% ಇದೆ ರೀ. ತಾಕತ್ತಿಲ್ಲ ಕೆಲವೊಂದು MLA ಎಲ್ಲ ನನಗೆ ಹೇಳ್ತಾರೆ. ಅವತ್ತೇನು ನೀವು ಹೇಳ್ತಾ ಇದ್ರಿ ಎತ್ತಾಡ್ರಿ, ಅವತ್ತು ಸತ್ಯ ಆಗ್ತಾಯಿದ್ರಿ. ಅವ್ರು ದುಡಿಯೋರವ್ರೇ ಮತ್ತೆ ಇಷ್ಟು ದುರಹಂಕಾರ ಅದಾನವನು ವಿಜೇಂದ್ರ. MLA ಜೋಡಿ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ? ಯಾರು ಹಿರಿಯರದ್ದು ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ. ಅವ್ರಪ್ಪ ಹೇಳ್ದ ಪಾದಯಾತ್ರೆ ಮಾಡಿಬಿಟ್ಟು ನೀನೇ ಹೀರೋ ಆಗ್ತೀಯ, ಬಡಗಿ ಜನರು ತೊಗೊಂಡ್ಬಾ, ಇಡೀ ರಾಜ್ಯ ನಮ್ಮ ಹಿಂದಿದೆ, ನಾವೇ ಲಿಂಗಾಯತ್ ಲೀಡ್ರು, ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ BJP ಇದು ಮಾಡಿದ್ರೆ BJP ಕರ್ನಾಟಕದಲ್ಲಿ ಮುಗಿತೈತೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಇವರು ಅಪ್ಪ ಮಕ್ಕಳು. ಮನೆ ರಮೇಶ್ ಜಾರಕಿಹೊಳಿ ಹೇಳ್ಯಾರಲ್ಲ ಬ್ಲ್ಯಾಕ್ ಮೇಲ್, ಇವರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋಕತ್ತಾರೆ. ನಾವು ಅಂಜೋದಿಲ್ಲ ಹೈಕಮಾಂಡ್. ನಾವು ಕೇಳ್ತೀವಿ ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದಿದೀವೋ, ಏನು ನಮ್ಮಂಥ ಪ್ರಾಮಾಣಿಕರು ಉಚ್ಚಾಟನೆ ಮಾಡ್ತಾರೆ. ಎರಡೇ ಆಪ್ಷನ್ ಅದ ಅವ್ರ ಮುಂದೆ. ಪ್ರತಾಪ್ ಸಿಂಹ ಒಬ್ಬರೇ ಅಲ್ರಿ, 66 MLAದಾಗ 55 MLAಗಳು ಹೆಚ್ಚು ಕಡಿಮೆ ವಿರೋಧ ಅದಾರ. ಒಂದು 4-5 ಮಂದಿ ಚೇಲಾಗಳು ಅದಾರ. ಅವ್ರೇನು ಅವ್ ಅವರು ಅವ ಅಪ್ಪ ಅದಲ್ಲ, ಅವ ಹಾಸನದವ ಇದ್ದಲ್ಲ, ಅವ ಒಂದೇ 10-8 ಓಟಕ್ಕಿಂತ ಕಡಿಮೆ ಆದ್ರೆ ಮತ್ತೊಮ್ಮೆ MLA ಪೀಸಾಕಿ ಮತ್ತೊಮ್ಮೆ ಅವನು ಲಗಾಣಿ ಹೊಡೆದೋದವ ಹಾಸನದಾಗ. ಏನು ಹೇಳಿದ್ದು ನೆನಪೈತೇನ್ರಿ ನಿಮಗೆ TVಗೆ? 8,000ಕ್ಕಿಂತ ಕಡಿಮೆ ಅಂತರ ಆದ್ರ ಒಬ್ಬ MLA ಆಗ್ಬೇಕಾದ್ರೆ 1 ವೋಟ್ ಇದ್ರೂ MLA 1,00,000 ಅಂತರಲ್ಲಿ ಆಚಬಂದ್ರೂ MLA. ಅವ ಏನು ಹೇಳ್ದ ಆ ಪುಣ್ಯಾತ್ಮ, 1,00,000 ಪೆನ್ ಡ್ರೈವ್ ಆನ್ಲೈನ್ದಾಗ ತರಿಸಿ ಆ ಕುಟುಂಬದ ಎಲ್ಲ ಮನೆ ಪೇಪರ್ದಾಗ ಹಾಕಿಸ್ಯಾರ. ಇದು ವಿಜೇಂದ್ರ ಚೀಸು. ಒಂದು 50% CD ಕಂಪ್ನಿಯವರು ಅದಾರ ಅವನು ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು. ಒಳ್ಳೆ ದೂರ ಎಲ್ಲ ನಾಟಕ ರೀ ಅವು. ಕುಮಾರಸ್ವಾಮಿ ಅವರು ದೂರ ಇಟ್ಟಾರ. ಕುಮಾರಸ್ವಾಮಿ ಅವ್ರ ಎಲ್ಲ ಮಾನ ಮರ್ಯಾದಿನ ಕೇಳ್ದಾರಲ್ಲ ಕುಮಾರಸ್ವಾಮಿ ಅವ್ರದ್ದು. ವಿಜೇಂದ್ರನೇ ಕಾರಣ, ವಿಜೇಂದ್ರ ಡೈರೆಕ್ಷನ್ ಮ್ಯಾಗೇನೆ ಪೆನ್ಡ್ರೈವ್ ಹಂಚಿದ್ದು. ಆ ವಿಜೇಂದ್ರ ತಾಕತ್ತಿದ್ರು ಉತ್ತರ ಕೊಡೋದು ಹೇಳ್ರಿ ನನಗೆ. ಈ 8 ಮಂದಿ ಪೆನ್ಡ್ರೈವ್ ಹಂಚೋದಿಯಪ್ಪ ನೀನು, ಇನ್ನೂ ಯಾರ್ಯಾರ್ದು ಇಟ್ಕೊಂಡು ಪೆನ್ಡ್ರೈವ್ ಬಿಡು ಎಲ್ಲ. ಇನ್ನು BJP MLA 8 ಮಂದಿನ ಬ್ಲ್ಯಾಕ್ ಮೇಲ್ ಮಾಡ್ಬೇಕತ್ತೀಯಾ ನೀನು? ನನಗೆಲ್ಲ ಗುರ್ತದೆ ವಿಜೇಂದ್ರ ಇವನ್ನ ಇವಂದು. ನನಗೇನು ಕ್ರಮ ತೊಗೊಂಡ್ರೆ ನಾವೇನು ಅಂಜೋದಿಲ್ಲ. ನಾವು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲುವಾಗಿ ರಾಜ್ಯದ ಜನರು ಲೂಟಿ ಮಾಡಿರಿ. ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ 850 ರೂಪಾಯಿ ಇದ್ದಿದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ 24 ತಾಸಿನಾಗ ಮತ್ತೊಬ್ರಿಗೆ ಕೊಡ್ತಾರೆ 1,800. ಮಾಸ್ಕು 45 ರೂಪಾಯಿ, ಮಾಸ್ಕು 500 ರೂಪಾಯಿ, 10,000 ಬೆಡ್ಡಿನ ಇದು ಮಾಡಿದ್ರು. ಒಂದು ಇದು ನೋಡಿ, ಒಂದು ಪೇಷಂಟ್ನು ಮಕ್ಕೋಲಿಲ್ಲ ಅಲ್ಲಿ ಕರೋನಾದ. ಎಲ್ರಿ ನಮ್ಮ ತುಮಕೂರು ಅವ್ರದ್ದು 10,000 ಬೆಡ್ಡಿಂದು. ಆ ಬೆಡ್ಡು ಕ್ವಾಟು ಅದ್ರದ್ದು ಎಲ್ಲ ಖರೀದಿ ಮಾಡಿದ್ರೆ 2 ಬರ್ತಿದ್ದು
ಆದ್ರೆ ಬಾಡಿಗೆ ಕೊಟ್ಟರೋದನ್ನ ಇದು ನೋಡ್ರಿ ನೀವು, ಇದನ್ನ ಇದೇ ಎಚ್ ಕೆ ಪಾಲ್ಡ್ರಿಗೆ ಹೇಳ್ತಾರಲ್ಲ, ಏನು ನಮ್ಗೆ ಗೊತ್ತಿಲ್ಲ. ಇದೇ ಎಚ್ ಕೆ ಪಾಲ್ಡ್ರಿ ಏನೇನು ಮಾತಾಡ್ಯಾರ ಸದನ ಸಮಿತಿ ಒಳಗೆ, ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನೋ ಆಬ್ಜೆಕ್ಷನ್ ಮಾಡ್ಯಾರ, ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು. ಅದಕ್ಕೆ ಇಂಥ ಭ್ರಷ್ಟನ್ನ ನಾವು ನಮ್ಮ ಅಧ್ಯಕ್ಷ ಒಪ್ಕೊಳಕ್ಕೆ ತಯಾರಿಲ್ಲ. ಯಾರು ಹೌದ್ರಿ ಕೈ ಸೇರಿಸಿದ್ರಿದ್ದೆ ಅವರು ಅದನ್ನು ತನಿಖೆ ಮಾಡಲಿಗಾರ. ಇದೇ ಎರಡು ದಿವಸ ಮಾತಾಡಿರಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ, ಎರಡು ದಿವಸ ಸದನದಾಗ ಮಾತಾಡ್ಯಾರ ಕರೋನಾದಾಗ ಯಾವ ರೀತಿಯ ಭ್ರಷ್ಟಾಚಾರ ಆಗಿತ್ತು. ಈಗ ಅವರೇ ಮುಖ್ಯಮಂತ್ರಿಯಾಗಿ ಒಂದು 14 ತಿಂಗಳಾಯಿತು, ಈ ಇಷ್ಟು ದಿವಸ ಕತ್ತಿ ಕಾಯ್ತಾರ. ಈಗ ನೀವು ಅನ್ಕೋರಿಗೆ ಹಾಕ್ತೀನಿ ಅತ್ತೀರಿ, ಭೋವಿ ನಿಗಮದ್ದು, ತಾಂಡಾ ಅಭಿವೃದ್ಧಿ ನಿಗಮದ, ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು, ಈಗ ಯಾಕ್ರಪ್ಪ 14 ತಿಂಗಳದಾಗ ಯಾಕೆ ಹಿಂದೆ ಹಾಕಲಿಲ್ಲ ಅಂದ್ರೆ ಈಗ ನಿಮಗೆ ಬತ್ತು. ಈಗ ಜಿಗಿದು ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ಅವರು, ಇದೇ ಮೊದಲು ಹಾಕ್ಬೇಕಾದ ಇದೇ ವಿಜೇಂದ್ರನ ಬಗ್ಗೆನೇ ಏನೇನು ಮಾಡಿ ನಂದು ಗೊತ್ತಿದೆ ಅಂತ ಹೇಳ್ಯಾರ, ಬರಂಗ್ ಕೊಡ್ಸ್ರಿ ಅಂದರೆ ಮನ್ನಿದು ಭಾಳ ದೊಡ್ಡ ಸೆಟ್ಬ್ಯಾಕ್ ಏನಾಗಿತ್ತು ವಿಜೇಂದ್ರಗಂದರೆ, ಅವ ಏನು ನಿತ್ತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ, ಅದರಿಂದ ಈ ಮನುಷ್ಯ ಹಿರಿದಿಸ್ತದಾನೆ. ನಾ ಹೈಕಮಾಂಡ್ದವ್ರು ಕೇಳ್ತೀನಿ, ಬಂದಿದ್ರಲ್ಲ ಅವರು ಇನ್ಚಾರ್ಜ್, ಮೊದಲು ಇವ್ರದ್ದು ತನಿಖೆ ಮಾಡಿಸ್ರಿ, ನಮ್ಮದು ಭ್ರಷ್ಟಾಚಾರ ಇದ್ದ ನಮ್ಮದು ತನಿಖೆ ಮಾಡಿಸ್ರಿ, ನನ್ನ ಭ್ರಷ್ಟಾಚಾರ ಆರೋಪಿದ್ರೆ ಹೊರಗೆ ಹಾಕ್ರಿ. ಉಮೇಶ್ ಕಂಡಕ್ಟರ್ ಮನ್ಯಾಗ ಕೌಂಟಿಂಗ್ ಮಷಿನ್ ಸಿಕ್ಕು, BTS ಬಸ್ನಾಗ ಒಬ್ಬ ಕಂಡಕ್ಟರ್ ಅವ್ನು, ಅವ್ನ ಮನೆಗೆಟ್ಟು 4 ಮಷಿನ್ ಸಿಕ್ಕು, ಇಡಿದವ್ರು ಹಿಡ್ಕೊಂಡು ಹೋದ್ರಿ. ಇನ್ನ ಎಲ್ಲಿ ಹೋಯ್ತದ ಈ ಆ ಮಷಿನ್ಗಳು ಎಲ್ಲಿ ಹೋದವು? ಆ ರೊಕ್ಕ ಸುಮಾರು 1,000 ಕೋಟಿ ರೂಪಾಯಿ ತರಟ್ಟು ಡಾಕ್ಯುಮೆಂಟ್ ಸಿಕ್ಕು, ಅದು ಎಲ್ಲಿ ಹೋಯ್ತು? ಅದನ್ನ ಯಾಕೆ ಮುಚ್ಚಿಟ್ಟಿರಿ? ಇದು ಎಲ್ಲ ವಿಜೇಂದ್ರನ ದುಡ್ಡು, ಅದು ಅವು 4 ಕೌಂಟಿಂಗ್ ಮಷಿನ್.